ಇದು ಆಕ್ಚುಲಿ ನಮ್ಮ ಸಿನಿಮಾನೇ, ಅಂದರೆ ಚಿತ್ರೀಕರಣದ ಚಿತ್ರೀಕರಣ ಜರ್ನಿಯಿಂದ ಹಿಡಿದು ಎಡಿಟ್ ರಿಲೀಸ್ ತನಕ ಎಲ್ಲ ಜೊತೆಲೇ ಇದ್ವಿ. ಸೊ ಹಾಗಾಗಿ ಇದು ನಮ್ಮ ಟೀಮಿನ ಸಿನಿಮಾ. ಸಾಕಷ್ಟು ಗೊಂದಲಗಳು, ಸಾಕಷ್ಟು ಕಷ್ಟದಲ್ಲೂ ಒಂದು 3 ವರ್ಷ 2 ವರ್ಷ ಹೋಲ್ಡ್ ಮಾಡಿ ಇವತ್ತೇನು ರಿಲೀಸ್ ಮಾಡಿದ್ದಾರೆ, ಎಡಿಟ್ ಪ್ಯಾಟರ್ನ್ ಏನಿದೆ, ಸಿನಿಮಾ ಮೂಡ್ ಬಂದಿರೋ ರೀತಿ ಏನಿದೆ, ಐ ಥಿಂಕ್ ದ ಕ್ರೆಡಿಟ್ ಗೋಸ್ ಟು ದ ಎಂಟೈರ್ ಎಷ್ಟು ಜನ ಕೆಲಸ ಮಾಡಿದ್ದಾರೆ ಸಿನಿಮಾದಲ್ಲಿ. ಎಲ್ಲರಿಗೂ ಒಂದು ಅದ್ಭುತವಾದ ಕ್ರೆಡಿಟ್ ಹೋಗ್ಬೇಕು, ಯಾಕೆಂದರೆ ವಾಪಸ್ಸು ಜನರು ಥಿಯೇಟರ್ ಬಂದು ಸಿನಿಮಾ ನೋಡೋದಕ್ಕೆ ಒಂದು ಅಲ್ಟಿಮೇಟ್ ಓಪನಿಂಗ್ ಅಂತಲೇ ಹೇಳ್ಬೋದು ಈ ಸಿನಿಮಾ. ಸೊ ಇಟ್ಸ್ ಅ ಫಂಟ್ಯಾಬಲಸ್ ಫಿಲ್ಮ್. ಪ್ರತಿಯೊಬ್ಬರು ಕಾಲೇಜ್ ಓದೋರಾಗಿರ್ಬೋದು ಅಥವಾ ಕಾಲೇಜ್ ಪಾಸ್ ಔಟ್ ಆಗಿರೋರಾಗಿರ್ಬೋದು, ನಾವಾಗಿರ್ಬೋದು, ನೀವುಗಳಾಗಿರ್ಬೋದು, ಎಲ್ಲರೂ ಒಂದು ಚಿಕ್ಕ ಚಿಕ್ಕ ಎಲಿಮೆಂಟ್ಗಳನ್ನ ರಿಲೇಟ್ ಮಾಡ್ಕೊಳ್ಳುವಂಥ ಒಂದು ಸಿನಿಮಾ. ಒಂದು 2 ಗಂಟೆ 2.5 ಗಂಟೆ ಬರೀ ನಗ್ನಗ್ತಾ ಖುಷಿ ಖುಷಿಯಿಂದ ಒಂದಷ್ಟು ಒಳ್ಳೆ ಮೆಮೊರೀಸ್ಗಳನ್ನ ತೊಗೊಳೋಗುವಂಥ ಸಿನಿಮಾ. ಸೊ ಐ ಥಿಂಕ್ ಎಸ್, ವಿ ಆರ್ ಡೆಫಿನೆಟ್ಲಿ ಪ್ರೌಡ್ ಆಫ್ ಅವರ್ ಟೀಮ್. ನಾವೇನು 3 ವರ್ಷ ಕಷ್ಟಪಟ್ಟಿದ್ವಿ, 2 ವರ್ಷ ಕಷ್ಟಪಟ್ಟು ಇಡೀ ಚಿತ್ರತಂಡ ಏನು ಕಷ್ಟಪಟ್ಟಿದೆ ಆನ್ ಅ ವೆರಿ ಮೇಜರ್ ಸೈಡ್. ಸೊ ಐ ಥಿಂಕ್ ಇಟ್ಸ್ ಗ್ರೇಟ್, ಸಕಲ ಮಾಡಿದ್ದಾರೆ ಸರ್. ಇಲ್ಲ ಇಲ್ಲ, ಅದೆಲ್ಲ ಹೆಂಗೆ ಹೇಳೋದಿಲ್ಲ, ಇಲ್ಲ ಇಲ್ಲ ಅಂದರೆ ಸಾಕಷ್ಟು ಜನ ಕಷ್ಟಪಡಿದ್ದಾರೆ ಸಿನಿಮಾಗೆ. ಅದು ನಾವು ಸ್ಟಾರ್ಟಿಂಗಲ್ಲಿ ಹಾಕ್ಬಿಡ್ತೀವಲ್ಲ ಎಟರ್ನಿಟಿ, ಅವ್ರ ಆಶೀರ್ವಾದ ಚಿತ್ರರಂಗ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಅಪ್ಪು ಸರ್ ಆಶೀರ್ವಾದ, ನಮ್ಮಂಥ ಸಾವಿರಾರು ಹೊಸಬ್ರ ಮೇಲೆ ಇರುತ್ತೆ, ಲಕ್ಷಾಂತರ ಹೊಸಬ್ರ ಮೇಲೆ ಇರುತ್ತೆ. ಸೊ ಐ ಥಿಂಕ್ ಯಾ, ಅವ್ರ ಮೇಲಿಂದ ಹರಿಸ್ತಾ ಇದ್ದಾರೆ, ಹಾಗಾಗಿ ಸಿನಿಮಾ ಇಷ್ಟು ಅದ್ಭುತವಾಗಿ ಮೂಡಿಬಂದಿದೆ.